ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಇನ್ನು ಮುಂದಿನ ಕ್ಷೇತ್ರ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ಎಂ ಪಿ ರೇಣುಕಾಚಾರ್ಯ ಬಿಜೆಪಿಯಿಂದ ಹಾಲಿ ಶಾಸಕರು ಅವರ ಸ್ಪರ್ಧೆ ಮಾಡಿದ್ದಾರೆ ಬಿಜೆಪಿಯಿಂದ ಕಾಂಗ್ರೆಸ್ನಿಂದ ಡಿ ವಿ ಶಾಂತನಗೌಡ ಜೆಡಿಎಸ್ ಇಂದ ಶಿವನಮೂರ್ತಿ ಶಿವಮೂರ್ತಿ ಗೌಡ ಎಸ್ ಫೈಟ್ ಬಿಟ್ವೀನ್ ರೇಣುಕಾಚಾರ್ಯ ವರ್ಸಸ್ ಶಾಂತನಗೌಡ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಶಾಂತನಗೌಡರ ಶಕ್ತಿ ತುಂಬೇಕಾಗಿದ್ದು ಮಂಜಪ್ಪ ಅವರು ಆಕಾಂಕ್ಷೆ ಆಗಿದ್ರು ಅವ್ರು ಟಿಕೆಟ್ ಕೊಟ್ಟಿಲ್ಲ ಆ ಬೇಸರ ಇದೆ ಆ ನೋವಿದೆ ಆ ರೇಣುಕಾಚಾರ್ಯ ಅವ್ರಿಗೆ ಈಗ್ಲೇ ಖುಷಿ ಎಸ್ ಪ್ರಮಾಣ ವಚನ ಇವತ್ತಾಗ್ಬೋದು ನಮ್ ಸರ್ಕಾರ ಹಿಂಗ್ ಬರ್ಬೋದು ಗೆದ್ದೆ ನಾ ಮಿನಿಸ್ಟರ್ ಆಗ್ಬೋದು ಅಂತ ರೇಣುಕಾಚಾರ್ಯ ಬರ್ಕೊಂಡ್ ಕೂತವ್ರಂತ ಮನೇಲಿ ಆಗ್ಲಿ ಯಾಕೆ ಅಂದ್ರೆ ಹೊನ್ನಾಳಿ ಹೋರಿಯ ಓಟಕ್ಕೆ ತಡೆ ಹಾಕ್ಬೇಕಾದಂತ ಕಾಂಗ್ರೆಸ್ ಅಲ್ಲಿ ಆ ಜೋಶ್ ಕಾಣ್ತಿಲ್ಲ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಜೋಶ್ ಯಾವಾಗ ಬೇಕಾದ್ರೆ ಬರಬಹುದು ಅಲ್ವಾ ಮದ್ಯ ಸೇವನೆ ಮದ್ಯದಲ್ಲಿ ಕಿಕ್ ಬರೋದು ಇನ್ ಟೈಮ್ ಐತೆ ಬಡಿ ಮಗು ಏನ್ ಬೇಕಾದ್ರೂ ಆಗ್ಬೋದು ಆದ್ರೆ ಎಂ ಪಿ ರೇಣುಕಾಚಾರ್ಯ ಸದ್ಯ ಕ್ಯಾಪಿಯಲ್ಲಿ ಮೊನ್ನಾಳಿ ಬಟ್ ವೀಕ್ಷಕರೇ ಒಟ್ಟಾರೆ ದಾವಣಗೆರೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಏಪ್ರಿಲ್ ತಿಂಗಳ ಅಂದ್ರೆ ಒಟ್ಟಾರೆ ಫೈನಲ್ ಸರ್ವೆ ಬಿಜೆಪಿ ಬಿಜೆಪಿ ಮೂರು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಕಾಂಗ್ರೆಸ್ ನಾಲ್ಕು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಕಾಯ್ದೆ ಎಸ್ ವೀಕ್ಷಕರೇ ದಾವಣಗೆರೆಯ ಏಳು ಕ್ಷೇತ್ರಗಳು ಏನ್ ಬರುತ್ತೆ ಜಿಲ್ಲೆಯಲ್ಲಿ ಅದರಲ್ಲಿ ಮೂರು ಬಿಜೆಪಿ ನಾಲ್ಕಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಗ್ರ್ಯಾಂಡ್ ಫಿನಾಲೆ ಮೇ ಅದ್ ಎಸ್ ಎಸ್ ಧನ್ಯವಾದ